ಕರ್ನಾಟಕ ಹೊಸಕೋಟೆಯಲ್ಲಿ ಸಚಿವ ಎಂಟಿಬಿ ನೇತೃತ್ವದಲ್ಲಿ ಕವಾಲಿ ಕಾರ್ಯಕ್ರಮ ನಡೆದಿದೆ. ಮುಸ್ಲಿಂ ಟೋಪಿಯನ್ನು ಧರಿಸಿ ಕಾರ್ಯಕ್ರಮದಲ್ಲಿ ಎಂಟಿಬಿ ಪಾಲ್ಗೊಂಡಿದ್ರು. ಎಂಟಿಬಿ ಪುತ್ರ ರಾಜೇಶ್ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಎಲೆಕ್ಷನ್ ಟೈಮ್ ನಲ್ಲಿ ಮುಸ್ಲಿಂ ಮತಬೇಟೆಯ ಸರ್ಕಸ್ ಅನ್ನು ಎಂಟಿಬಿ ನಡೆಸುತ್ತಾ ಇದ್ದಾರೆ. ಎಂಟಿಬಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದ್ದು ಸಂಗೀತಗಾರರ ಮೇಲೆ ಹಣವನ್ನು ಸುರಿದಿದ್ದಾರೆ ಜನರು. ಹೊಸಕೋಟೆ ಚನ್ನ ಬೈರೇಗೌಡ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಗಿದೆ. ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಖ್ಯಾತ ಗಾಯಕರಾದ ರೈಸ್ ಅನೀ ಸಾಬಿ ಹಾಗೇನೆ ಸಲ್ಮಾನ್ ಅಲಿ ಒಂದೇ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಸಾಕಷ್ಟು ಹಣ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಖ್ಯಾತ ಗಾಯಕರಾದ ರೈಸ್ ಅನೀ ಸಾಬ್ರಿ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ಮತ್ತೆ ಸಲ್ಮಾನ್ ಅಲಿ ಅವರು ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಾಕಷ್ಟು ಹಣ ಖರ್ಚು ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರೋರು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸಂಗೀತಗಾರರ ಮೇಲೆ ಹಣವನ್ನ ಸುರಿದಿದ್ದಾರೆ ಜನರು, ಅದನ್ನು ಕೂಡ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕವಾಲಿ ಕಾರ್ಯಕ್ರಮವನ್ನ ಹೊಸಕೋಟೆಯಲ್ಲಿ ಸಚಿವ ಎಂಟಿಬಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ರು. ಒಂದು ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲಾ ಸಮುದಾಯದವರ ಮತಗಳು ತಮಗೆ ಬೇಕು ಅಂತ ಹೇಳಿ ಮುಸ್ಲಿಂ ಮತಬೇಟೆಗೋಸ್ಕರ ಎಂಟಿಬಿ ಸರ್ಕಸ್ ಅನ್ನು ಮಾಡಿರೋದು. ಇನ್ನು ಹೊಸಕೋಟೆ ಅಂತ ಬಂದಾಗ ಅಲ್ಲಿ ಶರತ್ ಬಚ್ಚೇಗೌಡ ವರ್ಸಸ್ ಎಂಟಿಬಿ ನಾಗರಾಜ್ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವರಿಬ್ಬರ ಮಧ್ಯದಲ್ಲಿ ಪೈಪೋಟಿಗಳಿರುತ್ತೆ ಅಥವಾ ವಾಕ್ಸಮರಗಳು ವೇದಿಕೆಯಲ್ಲೇ ನಡೆದಿರೋದನ್ನ ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಎಲೆಕ್ಷನ್ ಟೈಮ್ನಲ್ಲಿ ಮುಸ್ಲಿಂ ಮತಬೇಟೆಯ ಸರ್ಕಸ್ ಅನ್ನ ಎಂಟಿಬಿ ನಡೆಸಿದ್ದಾರೆ, ಆದರೆ ಈ ಕಾರ್ಯಕ್ರಮಕ್ಕೆ ತಡೆಯನ್ನು ಕೂಡ ಒಡ್ಡೋ ಪ್ರಯತ್ನವನ್ನ ಕೋರ್ಟ್ ಮುಖೇನ ಶರತ್ ಬಚ್ಚೇಗೌಡರು ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ. ಅಂದ್ರೆ ಈ ಕಾರ್ಯಕ್ರಮ ಮುಸ್ಲಿಂ ಮತಬೇಟೆಗೋಸ್ಕರನೇ ಮಾಡಿದ್ದು ಅಫ್ಕೋರ್ಸ್ ಗೊತ್ತಾಗುತ್ತಿದೆ, ಇಲ್ಲ ಅಂತಲ್ಲ, ಅದು ವರ್ಕೌಟ್ ಆಯ್ತಾ? ಮತ್ತೀಗ ಸಂಗೀತಗಾರರ ಮೇಲೆ ಜನ ಈ ತರ ದುಡ್ಡನ್ನ ಹಾಕಿರೋದು ಎಷ್ಟು ಚರ್ಚೆ ಗ್ರಾಸವಾಗಿದೆ? ಈಗಾಗಲೇ ಚುನಾವಣೆ ಸಮೀಪ ಬರ್ತಾ ಇರೋದ್ರಿಂದಾಗಿ ರಾಜಕಾರಣಿಗಳು ಯಾವ ರೀತಿಯಾಗಿ ಮತದಾರನ ಸೆಳಿಬೇಕು ಆ ರೀತಿಯಾಗಿ ಸೆಳೆಯೋದಕ್ಕೆ ತಮ್ಮ ತಮ್ಮ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಏನಂದ್ರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಒಂದು ರೀತಿಯಲ್ಲಿ ಹಾಟ್ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿ ತೀವ್ರ ಪೈಪೋಟಿ ಇದೆ. ಒಂದು ಕಡೆಗೆ ಬಿಜೆಪಿಗೆ ಬಂದಿರುವಂಥ ಎಂ ಟಿ ಬಿ ನಾಗರಾಜ್ ಅವರು, ಅದೇ ರೀತಿಯಾಗಿ ಮೊದಲಿಂದ ಕೂಡ ಬಿಜೆಪಿಯಲ್ಲಿ ಇದ್ದೀಗ ಕಾಂಗ್ರೆಸ್ ಸೇರಿರುವಂಥ ಶರತ್ ಬಚ್ಚೇಗೌಡ ಇವರ ಮಧ್ಯ ಅಲ್ಲಿ ಪೈಪೋಟಿ ಇರುವಂಥದ್ದು, ಮತ್ತು ಪ್ರತಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಲ್ಲಿ ಗೆಲುವನ್ನು ಕೂಡ ಕಂಡಿದ್ರು. ಹೀಗಾಗಿ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆಗೆ ಮುಸ್ಲಿಂ ಮತದಾರನ ಸೆಳೆಯೋದಕ್ಕೆ ಈಗಾಗಲೇ ಎಂ ಟಿ ಬಿ ನಾಗರಾಜ್ ಅವರು ಕವ್ವಾಲಿಯನ್ನು ಏರ್ಪಡಿಸಿರುವಂಥದ್ದು, ಮತ್ತು ಆ ಗಾಯಕರನ್ನು ಕರೆದು ಅಲ್ಲಿ ಹಾಡನ್ನು ಹೇಳಿಸಿರುವಂಥದ್ದು. ಹೀಗಾಗಿ ಇದನ್ನು ತಡೆಯೋದಕ್ಕೂ ಕೂಡ ಶರತ್ ಒಂದೇ ನಿಮಿಷ ಅನಿಲ್ ಬಾಸೂರ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಸಚಿವರಾಗಿರುವಂತಹ ಎಂ ಟಿ ಬಿ ನಾಗರಾಜ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಂ ಟಿ ಬಿ ನಾಗರಾಜ್ ಅವರೇ ನಮಸ್ಕಾರ. ಎಂ ಟಿ ಬಿ ನಾಗರಾಜ್ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ ನಿಮಗೆ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಈ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್. ಪ್ಲೀಸ್ ಗೋ ಹೆಡ್ ಅನಿಲ್. ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿನೇ ಎಂ ಟಿ ಬಿ ನಾಗರಾಜ್ ಅವರು ಈ ಒಂದು ಬರುವಂಥ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಯಾಕಂತ ಹೇಳಿದ್ರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಅವರನ್ನು ಸೆಳೆಯೋದಕ್ಕಾಗಿ ಈ ರೀತಿಯಾಗಿ ಕವ್ವಾಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಎಂಬಂಥ ಮಾಹಿತಿ ಬರ್ತಾ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಕವ್ವಾಲಿ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಂ ಟಿ ಬಿ ನಾಗರಾಜ್ ಅವರೇ ನಮಸ್ಕಾರ, ವಾಯ್ಸ್ ಕೇಳ್ತಾ ಇದೆಯಲ್ವಾ ಇವಾಗ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಹೊಸಕೋಟೆಯಲ್ಲಿ ಸಚಿವ ಎಂಟಿಬಿ ನೇತೃತ್ವದಲ್ಲಿ ಕವ್ವಾಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ದಕ್ಷಿಣ ಭಾರತದಲ್ಲೇ ಫಾರ್ ದ ಫಸ್ಟ್ ಟೈಮ್ ಖ್ಯಾತ ಗಾಯಕರಾದ ರೈಸ್ ಅನೀ ಸಾಬ್ರಿ ಹಾಗೇನೆ ಸಲ್ಮಾನ್ ಅಲಿ ಅವರು ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ರು. ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಅಂದ್ರೆ ಇಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಮುಸ್ಲಿಂ ಮತಬೇಟೆಯ ಸರ್ಕಸ್ ಇಲ್ಲಿ ಮಾಡಿದ್ದಾರೆ. ಎಂ ಟಿ ಬಿ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಆಗಿದ್ದು. ಇನ್ನು ಎಂ ಟಿ ಬಿ ಪುತ್ರ ರಾಜೇಶ್ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮುಸ್ಲಿಂ ಟೋಪಿಯನ್ನು ಧರಿಸಿ ಎಂ ಟಿ ಬಿ ನಾಗರಾಜ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಗೀತಗಾರರ ಮೇಲೆ ಹಣವನ್ನು ಸುರಿದಿದ್ದಾರೆ ಜನರು. ಇಲ್ಲಿ ಹೊಸಕೋಟೆ ಅಂತ ಬಂದಾಗ ಅಫ್ಕೋರ್ಸ್ ನಾನು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ದಲ್ಲ, ಮತ್ತು ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಅದೊಂಥರ ಜಿದ್ದಾಜಿದ್ದಿನ ಕ್ಷೇತ್ರ. ಕಾರಣ ಇಷ್ಟು ದಿನ ಕಾಂಗ್ರೆಸ್ಸಲ್ಲಿ ಇದ್ದು ಬಿಜೆಪಿಗೆ ಸೇರಿ ಸಚಿವರಾಗಿರುವಂಥ ಎಂ ಟಿ ಬಿ ನಾಗರಾಜ್ ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸೇರ್ಪಡೆಯಾದಂಥ ಶರತ್ ಬಚ್ಚೇಗೌಡ ನಡುವೆ ಪ್ರತಿ ವಿಷಯದಲ್ಲೂ ಒಂಥರ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಮತ್ತು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಕೋರ್ಟ್ ಮುಖೇನ ತಡೆ ತರುವಂಥ ಪ್ರಯತ್ನಗಳು ಕೂಡ ಶರತ್ ಬಚ್ಚೇಗೌಡ ಕಡೆಯಿಂದ ಆಗಿತ್ತು. ಆದರೆ ಲಾಸ್ಟ್ ಮಿನಿಟಲ್ಲಿ ಇವರು
ಆ ಪ್ಲೇಸ್ ಅನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೊಸಕೋಟೆ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ.